शिगुरुभ्यो नमो नमो। नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवज्जिदमजं विभमाद्यमीशं वन्देभवग्दममुरासुरसिद्धवन्द्यम् लसतु स्त्रीमदानन्दतीर्थेन्दुर्नो हृदम्बरे यद्वशश्चन्द्रिका स्वान्तसन्तापं विनिकृन्तति आपादमूलिपर्यन्तं गुरूणामाकृतिं स्फुरेत् तेन विघ्नाः भनश्यन्ति सिध्यन्ति च मनोरथाः मूकोऽपि यत्प्रसादेन मुकुन्दशेनायते राजराजायतिरिक्तः राघवेन्द्रं तमाश्रयी <coughs> ರಾಘವೇಂದ್ರ ತೀರ್ಥರ ಆರಾಧನೆ ಎಂಬತಕ್ಕಂಥದ್ದು ಇದೆ ಅದರ ಪೂರ್ವಭಾವಿಯಾಗಿ ಸಮಸ್ತ ಭಕ್ತ ಸಾರಸ್ವತ ಪ್ರಪಂಚಕ್ಕೆ ರಾಘವೇಂದ್ರ ತೀರ್ಥರ ಒಂದು ಸಂದೇಶ ಅಥವಾ ಅವರ ಒಂದು ಮಹಿಮೆ ಅವರಿಂದ ನಮಗೆ ಸಮಾಜಕ್ಕೆ ಆಗಿರತಕ್ಕಂಥ ಉಪಕಾರ ಅದರ ಸ್ಮರಣೆಯನ್ನು ಮಾಡ್ಕೋಬೇಕಾಗಿದ್ದು ಖಂಡಿತ ಎಲ್ಲರಿಗೂ ಕೂಡ ಅವಶ್ಯವಾಗಿರತಕ್ಕಂಥದ್ದು ಅದಕ್ಕಾಗಿ ಈ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಅದೇ ಪ್ರಕಾರವಾಗಿ ನಾನು ಬೃಂದಾವನದ ಒಂದು ಮಹಿಮೆ ಏನಿದೆ ಅದನ್ನು ಮಾತ್ರ ಹೇಳಲಿಕ್ಕೆ ಹೊರಡ್ತೇನೆ ರಾಘವೇಂದ್ರ ತೀರ್ಥರ ಚರಿತ್ರೆ ಹೇಳಿಕ್ಕೆ ಹೋದರೆ ಅದು ಮುಂದಿನ ರಾಘವೇಂದ್ರ ತೀರ್ಥರ ಆರಾಧನೆಯವರೆಗೂ ಹೇಳಲಿಕ್ಕೆ ಅವಕಾಶ ಇದೆ ಅಷ್ಟು ಮಹಾ ಮಹಿಮ ಮಹಾಮಹಿಮರಾಗಿದ್ದಾರೆ ಅಗಮ್ಯ ಮಹಿಮಾಲ್ವಕೆ ರಾಘವೇಂದ್ರೋ ಮಹಾಯಶಾಹ ಆದ್ದರಿಂದ ಆರಾಧನೆ ಯಾಕೆ ಮಾಡಬೇಕು ಅಂತ ಒಂದು ಆರಾಧನೆಯಲ್ಲಿ ಬೇರೆ ಬೃಂದಾವನಗಳ ಆರಾಧನೆಗೂ ಮತ್ತು ರಾಘವೇಂದ್ರ ತೀರ್ಥರ ಆರಾಧನೆಗೂ ಇರತಕ್ಕಂಥ ವ್ಯತ್ಯಾಸ ಏನು ಆ ಒಂದು ಬೃಂದಾವನದ ಏನು ಆ ಇರತಕ್ಕಂಥ ರಾಘವೇಂದ್ರ ತೀರ್ಥರ ಅನುಗ್ರಹ ಪಡೆದವರು ಯಾರ್ಯಾರು ಇಷ್ಟು ಅಂಶ ನಾವು ಹೇಳಿದರೆ ಬಹುಶಃ ನಾವು ರಾಘವೇಂದ್ರ ತೀರ್ಥ ಬೃಂದಾವನ ಎಲ್ಲ ಕಡೆ ಇರ್ತೇವೆ ಅದರ ಅನುಸಂಧಾನಕ್ಕೆ ಅನುಕೂಲ ಆಗಬಹುದು ಅಂತ ನನ್ನ ಅನಿಸಿಕೆ ಆ ಪ್ರಕಾರವಾಗಿ ಮೊದಲು ನಾವು ರಾಘವೇಂದ್ರ ತೀರ್ಥರು ಯಾರು ಎಂಬುದನ್ನು ಸಂಕ್ಷೇಪವಾಗಿ ತಿಳ್ಕೋಬೇಕು ನಾವು ಟೀಕಾರಾಯರೇ ಮೊದಲಾರತಕ್ಕಂಥ ಎಲ್ಲ ಮಹಾನುಭಾವರೂ ಕೂಡ ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ ಎಲ್ಲರೂ ದೇವತಾ ಅಂಶರೇ ರಾಘವೇಂದ್ರ ತೀರ್ಥರ ಅವತಾರ ಯಾಕೆ ಬೇಕಾಗಿತ್ತು ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತೆ ರಾಘವೇಂದ್ರ ತೀರ್ಥರ ಒಂದು ಅವತಾರ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮಂತಹ ಮಂದಮತಿಗಳಿಗೆ ಮಧ್ವಾಚಾರ್ಯರ ಶಾಸ್ತ್ರದ ಆಂತರ್ಯ ಏನು ಅಂತ ನಮಗೆ ಖಂಡಿತ ಇದ್ದಿಲ್ಲ ಯಾಕೆ ಅಂದರೆ ಮಧ್ವಾಚಾರ್ಯರ ಗ್ರಂಥ ಓದುವಾಗಲೂ ಕೂಡ ನಾವು ಅದರ ಜೊತೆಗೇನೆ ರಾಘವೇಂದ್ರ ತೀರ್ಥರ ಗ್ರಂಥ ಇಟ್ಕೊಂಡಿದ್ದರೆ ನಮಗೆ ವಿಶೇಷವಾಗಿ ಅರ್ಥ ಆಗುತ್ತೆ ನೋಡಿ ಇದೆಲ್ಲ ಆನುಭವಿಕವಾದ ವಿಚಾರ ಇದು ನಾವು ಯಾವುದಾದ್ರೂ ನಮಗೆ ಮಧ್ವಾಚಾರ್ಯರ ವಾಕ್ಯಗಳು ಅರ್ಥ ಆಗಲಿಲ್ಲ ಅಂದರೆ ಅವರ ಗ್ರಂಥವನ್ನು ರಾಘವೇಂದ್ರ ತೀರ್ಥ ಗ್ರಂಥವನ್ನು ಇಟ್ಕೊಂಡು ಜೊತೆಗೆ ಓದ್ತಾ ಇದ್ವಿ ನಾವು ಅಂದರೆ ಸ್ಪಷ್ಟ ಆಗುತ್ತೆ ಒಂದು ರಾಘವೇಂದ್ರ ತೀರ್ಥರ ಗ್ರಂಥವನ್ನು ಪ್ರತ್ಯೇಕವಾಗಿ ಹೇಳಿ ಅನಂತರದಲ್ಲಿ ನಾವು ಮಧ್ವಾಚಾರ ಗ್ರಂಥಗಳನ್ನು ಟೀಕಾರ ಗ್ರಂಥ ಓದಿದರೂ ಕೂಡ ವಿಶಿಷ್ಟವಾಗಿ ನಮ್ಗೆ ಜ್ಞಾನ ಬರುತ್ತೆ ಆ ಗ್ರಂಥ ಓದಿಗಳು ಆದಮೇಲೆ ಅಂದರೆ ಟೀಕಾ ಗ್ರಂಥ ಮತ್ತು ಮಧ್ವಾಚಾರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆದಮೇಲೆ ನಾವು ಓದಿದರೂ ಕೂಡ ವಿಶಿಷ್ಟವಾದ ಒಂದು ಜ್ಞಾನ ಬರುತ್ತೆ ಅಂತೂ ನೀವು ಯಾವಾಗಲೇ ಆಗಲಿ ರಾಘವೇಂದ್ರ ತೀರ್ಥ ಗ್ರಂಥವನ್ನು ಮಾತ್ರ ಬೀಳಲಿಕ್ಕೆ ಆಗೋದಿಲ್ಲ ತೀರ್ಥರು ತಮ್ಮ ಗುರುಗುಣಸ್ತಮದಲ್ಲಿ ಹೇಳುವಾಗ ಆ ಭಾವಪ್ರಕಾ ಪ್ರಕಾಶಿಕ ತತ್ವಪ್ರಕಾಶಿಕ ಗ್ರಂಥ ಟೀಕೆಯನ್ನು ಬರೆದಿದ್ದ ನೋಡಿ ಟೀಕಾ ರಾಯರು ಅದಕ್ಕೆ ಒಂದು ಮಾತು ಹೇಳ್ತಾರೆ ಅವರು ಅದ್ಭುತವಾದ ಚಮತ್ಕಾರಿಕವಾದಕ್ಕಂಥ ಒಂದು ಮಾತು ಅದು ಅವರೇನು ಹೇಳ್ತಾರೆ ಅಂದರೆ ಟೀಕಾ ಎಂಬುದಕ್ಕಂಥದ್ದು ಸ್ತ್ರೀಲಿಂಗ ಮಧ್ವಾಚಾರ್ಯ ಭಾಷ್ಯಕ್ಕೆ ಟೀಕಾ ರಾಯರು ಟೀಕೆ ಬರೆದಿದ್ದಾರೆ ಆ ಟೀಕಾ ಎಂಬತಕ್ಕಂಥದ್ದೇನು ಅದು ಸ್ತ್ರೀಲಿಂಗ ಟೀಕಾ ಸ್ತ್ರೀಲಿಂಗ ಆದರೆ ನಾವೆಲ್ಲ ಮೊದಲು ಟೀಕೆ ಏನು ವ್ಯಾಖ್ಯಾನ ಇಟ್ಕೊಳ್ಳದೆ ನಾವು ಟೀಕೆ ನೋಡಿದಾಗ ನಮಗೇನು ಗೊತ್ತಾಗಲ್ಲ ಯಾಕೆಂದರೆ ಗಾಂಭೀರ್ಯದಿಂದ ಕೂಡಿರತಕ್ಕಂಥದ್ದು ಟೀಕಾ ರಾಯರ ವಾಕ್ಯಗಳು ಸುಲಭ ಅನ್ನಿಸ್ಬೋದು ಆದರೆ ಅನೇಕ ಅರ್ಥ ಆಕೂತಗಳಿಂದ ಗರ್ಭಿತವಾಗಿರತಕ್ಕಂಥದ್ದು ಅಂತ ರಾಘವೇಂದ್ರ ಇತರೆ ಹೇಳ್ತಾರೆ ಅಷ್ಟು ಸುಲಭ ಅಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕಂಥದ್ದು ಹಾಗಾದರೆ ನಮಗೆ ಆ ತತ್ವ ಪ್ರಕಾಶಿತ ಎಂಬತಕ್ಕಂಥ ಟೀಕ ಏನಿದೆ ಸ್ತ್ರೀ ಅವಳು ಪಂಡಿತರ ಮುಂದೆ ಬರಲಿಕ್ಕೆ ನಾಚಿಕೆ ಪಡ್ತಾಯಿದ್ಲಂತ ಯಾಕೆಂದರೆ ಸರಿಯಾದ ಸೀರೆ ಇಲ್ಲ ಅವಳಿಗೆ ಸೀರೆ ಇಲ್ಲದ ಸ್ತ್ರೀ ಬರೋದಿಲ್ಲ ಅದಕ್ಕೆ ರಾಘವೇಂದ್ರ ತೀರ್ಥ ಏನು ಮಾಡಿದ್ರು ಅಂತ ಒಂದು ಸೀರೆ ಹೊರಿಸ್ಕೊಟ್ಟಿರುವಂಥದ್ದು ಯಾವುದು ಪರಿಮಳ ಎಂಬತಕ್ಕಂಥ ಒಳ್ಳೆಯ ಒಂದು ಸುಗಂಧವಾದದ್ದು ಅದು ನ್ಯಾಯಸೂಧಾಕೆ ಇದಕ್ಕೆ ತತ್ವಪ್ರಕಾಶಗೆ ಅದಕ್ಕೆ ಭಾವದೀಪ ಎಂಬತಕ್ಕಂಥ ಒಳ್ಳೆ ರೇಷ್ಮೆ ಒಂದು ಪಟ್ಟ ಮ ಸೀರೆಯನ್ನು ಅವ್ರು ಕೊಟ್ಕೊಳ್ಳೆ ಅದನ್ನು ಹಾಕ್ಕೊಂಡು ಈಗ ವೈಭವ ತೋರಿಸ್ತಕ್ಕೋಸ್ಕರವಾಗಿ ಎಲ್ಲ ಕಡೆ ಪಂಡಿತರ ಮುಂದೆ ಅವ್ರು ಕುಣಿದು ಇದ್ದಾಳೆ ಅಂದರೆ ರಾಘವೇಂದ್ರ ತೀರ್ಥರ ಸ್ತೋತ್ರದಲ್ಲಿ ನೋಡಬೇಕು ನಾವು ದೀಪ ಸಂಯೋಜನಾಜ್ಞಾನಂ ಪುತ್ರ ಲಾಭೋ ಭವೇದ್ರು ದೀಪ ಸಂಯೋಧನಾ ಅಂದ್ರೇನು ಟೀಕ ಏನಿದೆ ಅದಕ್ಕೆ ದೀಪ ಅಂದರೆ ಭಾವದೀಪವನ್ನು ಸಂಯೋಜನೆ ಮಾಡಿದಾಗ ಜ್ಞಾನ ನಿಜವಾದ ಜ್ಞಾನ ಬರುತ್ತೆ ನೋಡಿ ಅಂತ ಅರ್ಥ ಅದು ಇದರ ತಾತ್ಪರ್ಯ ಹೀಗಾಗಿ ಪದ್ಮನಾಭ ತೀರ್ಥರು ಅವರು ಪ್ರಾಚೀನ ಟೀಕೆಯನ್ನು ಬರೆದಿರುವಾಗ ಟೀಕಾರ ಅವಶ್ಯಕತೆ ಏನಿತ್ತು ಅಂತ ಏನು ಹೇಳ್ತೀವಿ ನಾವು ಪದ್ಮನಾಭ ಏನಿದ್ದಾರೆ ಅವರ ಒಂದು ಕಾಲ್ದಿರತಕ್ಕಂಥ ಪಂಡಿತರು ಪದ್ಮನಾಭ ತೀರ್ಥರ ಬರೆದಿರತಕ್ಕಂಥ ಟೀಕೆಗಳನ್ನು ನೋಡಿಕೊಳ್ಳಿ ಅವ್ರಿಗೆ ಅರ್ಥ ಆಗ್ತಾಯಿತ್ತು ಅಂಥ ಪಾಂಡಿತ್ಯ ಅವರಲ್ಲಿತ್ತು ಆಗ ಬೇರೆ ಯಾರೂ ಬೇಕಾಗಿದ್ದಿಲ್ಲ ಅವರಾದ ಮೇಲೆ ನಾವು ಬಂದ್ವಿ ನಮಗೆಲ್ಲ ಏನು ನಮಗೆಲ್ಲ ಬೇರೆ ಲೌಕಿಕದಲ್ಲೇ ಬುದ್ಧಿ ಜಾಸ್ತಿ ಅಷ್ಟೇ ಹೊರತಾಗಿ ಶಾಸ್ತ್ರದಲ್ಲಿ ಅಷ್ಟು ಬುದ್ಧಿ ಇಲ್ಲ ಅದಕ್ಕಾಗಿ ನಮಗೆ ಯಂಥ ವಾಕ್ಯಗಳು ಅರ್ಥ ಆಗೋದಿಲ್ಲ ಪದ್ಮನಾಭ ತೀರ್ಥರು ಭಾರಿ ಗಂಭೀರ ಅವ್ರದ್ದು ಪದ್ಮನಾಭ ತೀರ್ಥವರು ಅದಕ್ಕಾಗಿ ಟೀಕಾ ರಾಯರು ಬಂದು ಪುನಃ ಆದರ ಭಾವವನ್ನು ಮಧ್ವಾಚಾರ ಭಾವವನ್ನು ಆ ಟೀಕೆಯನ್ನು ಕೂಡ ಉಪಯೋಗ ಮಾಡಿಕೊಂಡು ತಮ್ಮದೇ ಆದ ಸ್ವಂತ ಟೀಕೆಯನ್ನು ಬರೆದು ಇನ್ನೂ ಅನುಕೂಲ ಮಾಡಿಕೊಟ್ರು ನಮಗೆ ಆದರೆ ಟೀಕಾ ರಾಯರ ಟೀಕೆಗಳು ನಮಗೆ ಅರ್ಥ ಆಗತ್ತೆ ಏನದು ಅದು ಅರ್ಥ ಆಗೋದಿಲ್ಲ ಅದಕ್ಕಾಗಿ ರಾಘವೇಂದ್ರ ತೀರ್ಥರ ಒಂದು ಆಗಮನ ಇಲ್ಲಾಗಿ ಆ ಟೀಕೆ ಮತ್ತು ಮಧ್ವಾಚಾರ್ಯರ ಗ್ರಂಥಗಳು ವೇದಿವಾಸದೇವರ ಒಂದು ಗ್ರಂಥಗಳೇನಿದೆ ಅದೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದ್ದರೆ ನಮಗೆ ಸಮಯ ಬೇರೆ ಇಲ್ಲ ಅದಕ್ಕೋಸ್ಕರವಾಗಿ ಆ ಸಮಯಕ್ಕೆ ತಕ್ಕಂತೆ ನಾವು ಅಷ್ಟು ಶಾಸ್ತ್ರ ಓದ್ಕೊಂಬಿಡಬೇಕು ಅದಕ್ಕಾಗಿ ರಾಘವೇಂದ್ರ ತೀರ್ಥರು ತಮ್ಮ ಗ್ರಂಥಗಳಲ್ಲಿ ತತ್ವಮಂಜರಿ ಇಂಥ ಮೂವತ್ತೆರಡು ಶ್ಲೋಕಗಳೇನಿದೆ ಮಧ್ವಾಚಾರ್ಯ ಬರೆದಿದ್ದು ಅದಕ್ಕೆ ತತ್ವಮಂಜರಿ ಒಂದು ಟೀಕೆಯನ್ನು ಬರೆದು ಟೀಕಾರಾಯರು ಅನಿಸ್ಕೊಂಡ್ರು ಅನ್ಸ್ಕೊಂಡ್ರವರು ಅಂದರೆ ರಾಘವೇಂದ್ರ ತೀರ್ಥರು ಟೀಕಾರಾಯರು ಆಗಿದ್ದಾರೆ ಅಷ್ಟು ಮಾತ್ರವಲ್ಲ ಎಲ್ಲದಕ್ಕೂ ಟಿಪ್ಪಣಿ ಬರೆದಿದ್ದಾರೆ ಭಾವದೀಪದ ಟಿಪ್ಪಣಿಗಳು ಬರೆದಿದ್ದಾರೆ ಟಿಪ್ಪಣ್ಯಾಚಾರೂ ಆಗಿದ್ದಾರೆ ಸ್ವತಂತ್ರ ಗ್ರಂಥಗಳನ್ನೂ ಬರೆದಿದ್ದಾರೆ ಹಾಗೆ ಸ್ವತಂತ್ರ ಭಾಷಿಕಾರರೂ ಹೌದು ಟೀಕಾರಾಯರೂ ಹೌದು ಅದೇ ರೀತಿ ಟಿಪ್ಪಣ್ಯಕಾರರೂ ಹೌದು ಹೀಗೆ ಇಂತಹ ರಾಘವೇಂದ್ರ ತೀರ್ಥರ ಆಗಮನ ಯಾಕೆ ಬೇಕಾಯಿತು ಅಂದರೆ ನಮ್ಮಂತಹ ಮಂದಮತಿಗಳಿಗೆ ಕಾಲಕ್ರಮೇಣ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಆ ಭಾಷ್ಯದ ಭಾವಗಳೆಲ್ಲ ನಮಗೆ ಅರ್ಥ ಆಗೋದಿಲ್ಲ ಕಠಿಣವಾಗ್ತಾ ಬರ್ತಾ ಇರ್ತದೆ ಆಗ ಇಂತಹ ರಾಘವೇಂದ್ರ ತೀರ್ಥರ ಗ್ರಂಥಗಳು ಇನ್ನು ಮುಂದಿನ ಆ ರಾಘವೇಂದ ತೀರ್ಥ ಆದಮೇಲೆ ಬಂದಿರತಕ್ಕಂಥ ಮುಂದಿನ ನಮ್ಮಂಥವ್ರಿಗೆ ಆಮೇಲೆ ಮಾಡಿರತಕ್ಕಂಥ ವ್ಯಾಖ್ಯಾನಗಳೆಲ್ಲವೂ ಕೂಡ ಸರಿಯಾಗಿ ಅರ್ಥ ಆಗಿ ನಮಗೆ ಆ ಮಧ್ವಾಚಾರ್ಯರ ಮತ್ತು ವೇದಿವಾಸ ದೇವರ ಸಮೀಪಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕಾಗಿ ರಾಘವೇಂದ್ರ ತೀರ್ಥರ ಆಗಮನ ಹಾಗೆ ರಾಘವೇಂದ್ರ ತೀರ್ಥ ಎಲ್ಲಿದ್ದವರು ಹಾಗಾದರೆ ಸತ್ಯಲೋಕದಲ್ಲಿ ಇದ್ದವರು ಸತ್ಯಲೋಕದಲ್ಲಿರತಕ್ಕಂಥ ಒಬ್ಬ ಕರ್ಮಜ ದೇವತೆ ಆ ಕರ್ಮಜ ದೇವತೆ ಬ್ರಹ್ಮದೇವರ ಪೂಜೆಗೆ ಎಲ್ಲ ರೀತಿಯಾದ ಅಣಿ ಮಾಡ್ಕೊಳ್ತಾ ಇರತಕ್ಕಂಥ ವ್ಯಕ್ತಿ ಇದಕ್ಕೆಲ್ಲ ಸುಳಾದಿಗಳ ಪ್ರಮಾಣ ಇದೆ ಅದರಲ್ಲಿ ಅಣಿ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಏನಿದ್ದಾರೆ ಅವರು ಎಲ್ಲವನ್ನೂ ತಯಾರು ಮಾಡಿ ಇಟ್ಟುಬಿಡೋದು ಅವರು ಬ್ರಹ್ಮದೇವರು ಬರೆದು ಪೂಜೆ ಮಾಡೋದು ಹೋಗೋದಷ್ಟೇ ಆ ಪ್ರತಿಮೆಗಳೇ ಬಹುಶಃ ಮಧ್ವಾಚಾರಿ ಭೂಮಿಗೆ ಬಂದಾಗ ಅದನ್ನು ಪೂಜೆ ಮಾಡಿದರು ಬ್ರಹ್ಮದೇವರ ಕಲಾಚಿತವಾದ ಪ್ರತಿಮೆಗಳನ್ನೇ ಮಧ್ವಾಚಾರ್ಯ ಪುನಃ ಅವರು ಬ್ರಹ್ಮದೇವರು ಭಾವಿ ಬ್ರಹ್ಮರು ಪೂಜೆ ಮಾಡಲಿಕ್ಕೋಸ್ಕರ ಅವರು ಬಂದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೋದು ಹಾಗಾಗಿ ಅವರು ಒಂದು ಸಾರಿ ಅಂದ್ಕೊಂಡ್ರು ಯಾರು ಕರ್ಮಜ ದೇವತೆ ಇದ್ದಾರಲ್ಲ ಅವರು ಅಂದ್ಕೊಂಡ್ರು ಅವರ ಶಂಕುಕರ್ಣ ಅಂತ ಹೇಳ್ತಾರೆ ಯಾಕಂದರೆ ಬ್ರಹ್ಮದೇವರು ಸರಸ್ವತಿಗೆ ಅವರು ವಿಷಯಗಳನ್ನು ಹೇಳ್ತಾ ಇರುವಾಗ ಕಿವಿ ನೆಟ್ಟಗೆ ಮಾಡಿ ಅದನ್ನು ಕೇಳ್ಕೊತಾ ಇದ್ದರು ಅದಕ್ಕೋಸ್ಕರವಾಗಿ ಶಂಕುಕರ್ಣ ನಿಮಿರಿದ ಕಿವಿ ಉಳ್ಳವರು ಎಂಬ ಅರ್ಥದಲ್ಲಿ ಆ ಪದ ಬಂದಿದೆ ಅವರಿಗೆ ಹಾಗಾಗಿ ಅಂತಹ ಶಂಕುಕರ್ಣ ಏನಿದ್ದಾರೆ ಅವರು ಬ್ರಹ್ಮದೇವರಿಗೆ ಕೇಳಿದರು ಬರೀ ನಾನು ಪೂಜೆಗೆ ತಯಾರು ಮಾಡೋದೇ ಆಯ್ತು ಅಷ್ಟೆ ಪೂಜೆ ಮಾಡೋದು ಯಾವಾಗೋ ಅಂತ ಅಂದ್ಕೊಂಡ್ರು ಅದಕ್ಕೆ ಹೇಳ್ತಾರೆ ಇದು ಬ್ರಹ್ಮಲೋಕ ಅಂದರೆ ಸತ್ಯಲೋಕ ಸತ್ಯಲೋಕದಲ್ಲಿ ಯಾರು ಸತ್ಯಲೋಕಕ್ಕೆ ಅಧಿಪತಿಗಳಾಗಿ ಬರ್ತಾರೋ ಅವರು ಮಾತ್ರ ಪೂಜೆ ಮಾಡೋದಷ್ಟೆ ನೀನು ಪೂಜೆ ಮಾಡಬೇಕು ಅಂತ ಅಭಿಪ್ರಾಯ ಪಡೋದಾದರೆ ನೀನು ಭೂಮಿಲಿ ಹುಟ್ಟಬೇಕಷ್ಟೆ ಅದಕ್ಕೆ ಭೂಮಿಲಿ ಹುಟ್ಟು ಅಂತ ಹೇಳಿದ್ರು ಅದು ಶಾಪ ಅಂತ ನಾವು ಹೇಳೋದಷ್ಟೆ ಶಾಪ ಅಲ್ಲ ಅದು ಅದೇನು ನಿಂದೇನು ಮಾಡಿಲ್ವಲ್ಲ ಬರೀ ಸಹ ಬರೀ ತಯಾರು ಮಾಡೋದೇ ಆಯ್ತು ಅಷ್ಟೇ ಪೂಜೆ ಮಾಡೋ ಯೋಗ ಯಾವಾಗ ಬರುತ್ತೋ ನನಗೆ ಅಂತ ಅಂದ್ಕೊಂಡಿದ್ದ ತಪ್ಪೇನಲ್ಲ ಅದು ಅದಕ್ಕಾಗೆ ಭೂಮಿಲಿ ಹುಟ್ಟಿದ್ರೆ ನಿಮಗೆ ಈ ಪೂಜೆ ಮಾಡಲಿಕ್ಕೆ ಅವಕಾಶ ಬರ್ತೀವಿ ಈ ಪ್ರತಿಮೆಗಳೆಲ್ಲ ಬರುತ್ತೆ ನೀವು ಪೂಜೆ ಮಾಡಿ ಅಂತ ಹೇಳಿದ್ರು ಈಗಲೂ ಕೂಡ ರಾಘವೇಂದ್ರ ತೀರ್ಥರ ಒಂದು ಪೂಜೆ ಇದರಲ್ಲಿ ಬ್ರಹ್ಮದೇವರ ಕಲಾಚಿತವಾದಕ್ಕಂಥ ಪ್ರತಿಮೆಗಳು ಕೂಡ ನಾವು ನೋಡಬಹುದು ಹೀಗಾಗಿ ಇಂತಹ ಒಂದು ವೈಶಿಷ್ಟ್ಯಪೂರ್ಣವಾದ ಮದ್ದ ಬ್ರಹ್ಮದೇವರ ಒಂದು ಮಾತು ಇವರಿಗೆ ಒಂದು ಅನುಕೂಲ ಮಾಡಿಕೊಡ್ತು ಅದಕ್ಕಾಗಿ ಭೂಮಿಲಿ ಬಂದಿದ್ದಾರೆ ಇದೆಲ್ಲ ನರಸಿಂಹ ಪುರಾಣದಲ್ಲಿ ಈಗಿನ ಪ್ರತಿಗಳಲ್ಲಿ ಸಿಗದೇ ಇದ್ರು ಕೂಡ ಪರಂಪರೆಯಿಂದ ಬಂದಿರತಕ್ಕಂಥ ಶಂಕುಕರ್ಣಾಕ್ಯ ದೇವಸ್ತು ಶಾಪಾಚ್ಯ ಭೂತಲಿ ಅಂತ ಹೇಳ್ತಾರೆ ಅದಲ್ಲದೆ ಇವರು ದೇವತೆ ಇವರು ಇವರು ದೇವತೆಯೇ ದೇವತೆ ಎಂದು ಹೇಗೆ ಹೇಳ್ತೀರಿ ಅಂದರೆ ಪ್ರತಿಮನ್ವಂತರಂ ಪ್ರಾಯ ಪ್ರಹ್ಲಾದ್ಯಾ ಪ್ರತಿ ಮನ್ವಂತರದ್ದು ಕೂಡ ಪ್ರಹ್ಲಾದದ್ದು ಹಿಡುತ್ತಾರೆ ದೇವಾ ಶಾಪಾಭಿಭೂತತ್ವಾ ಅಂದರೆ ದೇವತೆಗಳೇನೆ ಶಾಪದಿಂದ ಅಭಿಭೂತರಾಗಿ ಅವರು ಭೂಮಿಲಿ ಅವತಾರ ಮಾಡ್ತಾರೆ ಇತ್ಯಾದಿ ಶಬ್ದಗಳಿಂದ ಇವರು ದೇವತೆ ಅಂತ ನಾವು ತೀರ್ಮಾನ ಮಾಡಬಹುದು ಅದಕ್ಕೆ ದೇವ ಸ್ವಭಾವೋ ದೇವಸ್ವಭಾವೋ ದ್ವಿಜಿದ್ರುಮೋ ಹೇಳೋದು ಈ ಒಂದು ಅರ್ಥದಲ್ಲೇ ಹೇಳ್ತಕ್ಕಂಥದ್ದವರಾಗಿದ್ದಾರೆ ಹೀಗಾಗಿ ಇಂತಹ ಒಂದು ರಾಘವೇಂದೆ ತೀರ್ಥರು ಅಲ್ಲಿಂದ ಭೂಮಿಗೆ ಬಂದರು ಬಂದು ಪ್ರಹ್ಲಾದ ರಾಜರಾಗಿ ಅವತಾರ ಮಾಡಿದ್ದಾರೆ ಅವರ ಅವತಾರಗಳು ಪ್ರಹ್ಲಾದ ರಾಜರಾಗಿ ಪ್ರಹ್ಲಾದ ರಾಜರು ಅಂದರೆ ಅವರ ಬಗ್ಗೆ ನಾವು ಕೇಳಿದಾಗ ಅವರ ಏನೇನು ಗುಣಗಳನ್ನು ಭಾಗವತದಲ್ಲಿ ನಾವು ಸಪ್ತಮ ಸ್ಕಂದದಲ್ಲಿ ನಾವು ನೋಡ್ತಾ ಇದ್ದೇವೋ ಅದೆಲ್ಲವೂ ಕೂಡ ರಾಘವೇಂದ್ರರಲ್ಲಿ ನೋಡಬಹುದು ರಾಘವೇಂದ್ರ ಸ್ತೋತ್ರದಲ್ಲಿ ನೋಡ್ಬೋದು ಅಷ್ಟು ಅಷ್ಟು ಒಂದು ಹಿತವಾಗಿರತಕ್ಕಂಥ ಮಾತುಗಳಾಗಿದೆ ಅವರು ಪಿತೃವತ ದೀನವತ್ಸಲಹ ಅಂತ ಪ್ರಹ್ಲಾದ ರಾಜರು ಒಂದು ಮಾತು ಕೊಟ್ಟಿದ್ದಾರೆ ತಂದೆಯಂತೆ ತಂದೆಯು ಮಗನ ಮೇಲೆ ಎಷ್ಟು ಪ್ರೀತಿಯನ್ನು ಮಾಡ್ತಾನೆ ಹಾಗೆ ದೀನರಾಗಿರ್ತಕ್ಕಂಥವರಲ್ಲಿ ಪ್ರೀತಿಯನ್ನು ತೋರಿಸ್ತಾ ಇದ್ದರು ಪ್ರೀತಿ ದೀನವತ್ಸಲಹ ಸನ್ನತ ಆರ್ಯ ಅಂಗ್ರೀಹಿ ಯಾರೇ ದೊಡ್ಡವರು ಬರಲಿ ಅವರು ಕಾಲು ಮುಟ್ಟಿ ನಮಸ್ಕಾರ ಪ್ರಹ್ಲಾದರಾದರು ಇವರು ಹಾಗೆ ಇದ್ದಿದ್ದು ಯಾಕೆ ಸುಧೀಂದ್ರ ತೀರ್ಥರು ಮತ್ತು ವಿಜಯೇಂದ್ರ ತೀರ್ಥ ಅವರೆಲ್ಲ ನೋಡಿದವರು ರಾಘವೇಂದ್ರ ತೀರ್ಥರು ಅವರನ್ನು ಅವರು ನಮಸ್ಕಾರ ಇರ್ತಾರೆ ಅಂಥದ್ದು ಅವರ ವೈಶಿಷ್ಟ್ಯ ಅದು ಹೀಗೆ ಎಲ್ಲವೂ ಕೂಡ ಹಾಗೇ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷ್ಣಗ್ರಹ ಗೃಹೀತಾತ್ಮ ಪ್ರಹ್ಲಾದರಾಜು ಯಾವಾಗಲೂ ಕೃಷ್ಣ 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 ಅಂತಲೇ ಇದ್ದಂತೆ ಇವರು ಹಾಗೇನೆ ವಸ್ತುತ ಅವರು ಉಪಾಸಕರು ಯಾರು ಪ್ರಹ್ಲಾದರಾಜ್ ನರಸಿಂಹದೇವರು ಉಪಾಸಕರಾದರೂ ಕೂಡ ಬಾಯಿಲು ಬರ್ತಾಯಿದ್ದು ನರಸಿಂಹ ನರಸಿಂಹ ಅಂತ ಇದ್ದಿಲ್ಲ ಕೃಷ್ಣ 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 ಅಂತ ಬರ್ತಾಯಿತ್ತು ಹಾಗೆ ಕೃಷ್ಣ ಗ್ರಹ ಗೃಹೀತಾತ್ಮರು ಬಾಖ್ಲೀಕ ರಾಜರೇನಿದ್ದಾರೆ ಅವರೇ ಪ್ರಹ್ಲಾದರಾದರೆ ಬಾಖಲೀಕ ರಾಜರಾದರು ಯಾತಕ್ಕೋಸ್ಕರವಾಗಿ ಅಂದರೆ ನಾರದರು ಬಂದಾಗ ನಾನು ಕೃಷ್ಣ ಪರಮಾತ್ಮ ನೋಡಬೇಕು ಅಂತ ಪ್ರಹ್ಲಾದರಾಜರು ಹೇಳಿದಾಗ ನಿಂಗೆ ಈಗ ನೋಡ್ಲಿಕ್ಕೆ ಆಗೋದಿಲ್ಲ ಈಗ ದ್ವಾಪರ ಬರುತ್ತೆ ಆ ದ್ವಾಪರದಲ್ಲಿ ನೀನು ಭೂಭಾರ ಹಾಡಲ್ಲಿ ನೀನು ಒಂದು ಪಾತ್ರ ವಹಿಸು ಶತ್ರು ಪಕ್ಷ ಸೇರ್ಕೋ ಆಗ ಕೃಷ್ಣ ಎದುರುಗಡೆ ನೀನು ನೋಡ್ಲಿಕ್ಕೆ ಸಿಗ್ತಾನೆ ಅಂತ ಹೇಳಿದ್ರು ಹಾಗಾಗಿ ಶತ್ರು ಪಕ್ಷ ಸೇರಿಕೊಂಡ್ರು ಇಲ್ಲೇ ಬಾಕ್ಲಿಕ್ ರಾಜ ಸಾತ್ವಿಕ ಜೀವ ಅದು ಬಾಕ್ಲೀಕ್ ರಾಜ ಅಂದರೆ ಅಂತದು ಯಾಕೆ ಬಿರೋಧರ ಪಕ್ಷ ಹಾಕಿ ಸೇರಿಕೊಂಡ್ರು ಅಂದರೆ ಇದೇ ಮುಖ್ಯ ಉದ್ದೇಶ ಇದೆ ಕೃಷ್ಣ ಪರಮಾತ್ಮ ಎದುರು ಪಾಟಿಯಲ್ಲಿದ್ದಾನೆ ಪಕ್ಷಲ್ಲಿದ್ದಾನೆ ಅವ ನೋಡಬೇಕಾಗಿದ್ದರೆ ಅವನ ಪಕ್ಷಕ್ಕೆ ಸೇರಿಕೊಂಡು ಅವನು ಬೆನ್ನು ಕಾಣಿಸುತ್ತೆ ಮುಖ ಕಾಣಿಸೋದಿಲ್ಲ ಯುದ್ಧ ಮಾಡಲಿಕ್ಕೆ ಎದುರುಗಡೆ ಎದುರು ಬಂದರೆ ಅಜ್ಜನ ಜೊತೆ ಯುದ್ಧ ಮಾಡೋಕೆ ಕೃಷ್ಣ ಕಾಣಿಸ್ತಾನೆ ಅವನು ನೋಡ್ಬೋದು ಎಂಬ ಉದ್ದೇಶದಿಂದಲೇ ಬಂದವರು ಹಾಗಾಗಿ ಕೃಷ್ಣ ಗೃಹ ಗೃಹೀತಾತ್ಪರ ಅವರು ಕೂಡ ಅಂತಾಯ್ತು ಇನ್ನು ವ್ಯಾಸರಾದು ಕೃಷ್ಣ ಪರಮಾತ್ಮ ನರ್ತನ ಮಾಡಿಸ್ಬಿಟ್ಟಿದ್ದಾರೆ ಅವರು ಮೂರು ದಿವಸ ಉಪ ತ್ರಿವಾರ ಎಸ್ ಚಿವ ಎಶ್ ಚಕಾರ ತ್ರಿವಾರ ಉಪ ಉಪವಾಸೇನ ಅಂತ ವ್ಯಾಸಯೋಗಿ ಚಿತ್ರ ಹೇಳುವಾಗ ಮೂರು ದಿವಸ ಉಪವಾಸ ಮಾಡಿದ್ರಂತೆ ನೀ ದರ್ಶನಕ್ಕೊಳ್ಳೇದ್ರೆ ನಾನು ಊಟ ಮಾಡೋದಿಲ್ಲ ಅಂತ ಹಠ ಹಿಡಿದಿದ್ದಾರಂತೆ ಆಗ ಸಾಲಿಗ್ರಾಮದ ಪೆಟ್ಟಿಗೆಯನ್ನು ತೆಗೆದಾಗ ಅದರಲ್ಲಿ ಕೃಷ್ಣ ಪರಮಾತ್ಮ ಬೆಣ್ಣೆಯನ್ನು ಕೈಲಿಟ್ಟುಕೊಂಡು ನರ್ತನ ಮಾಡ್ತಾ ಇರತಕ್ಕಂಥ ಪರಮಾತ್ಮನ ಒಂದು ರೂಪವನ್ನು ನೋಡಿದರು ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ನರ್ತನ ಮಾಡಿಸಿದವರು ಕೃಷ್ಣ ಗೃಹ ಗೃಹೀತಾತ್ಮರು ರಾಘವೇಂದ್ರ ತೀರ್ಥರಂಕು ರಾಮಚಂದ್ರ ಉಪಾಸಕರಾಗಿದ್ದರೂ ಕೂಡ ಅವರು ಕೃಷ್ಣ ಗ್ರಹ ಗೃಹೀತಾತ್ಮರೇ ಯಾವ ಅವರ ಅಂಕಿತ ಏನು ಒಂದು ಒಂದು ಹಾಡು ಮಾಡಿದ್ದಾರೆ ಧೀರ ವೇಣುಗೋಪಾಲ ಅಂತ ಒಂದು ಅಂಕಿತ ಮಾಡಿದ್ದಾರೆ ಹಾಗಾಗಿ ಅವರು ಕೂಡ ಕೃಷ್ಣ ಗ್ರಹ ಗೃಹೀತಾತ್ಮರು ಹೀಗೆ ಕೃಷ್ಣ ಅಂದರೆ ಎಲ್ಲರಿಗೂ ಬೇಕು ಎಲ್ಲರಿಗೂ ಕೃಷ್ಣ ಎಂಬತಕ್ಕಂಥವನು ಬೇಕು ಯಾಕೆ ನರಸಿಂಹ ಅಂದರೆ ಒಂದು ಸ್ವಲ್ಪ ಬೇಡಪ್ಪ ಅವರು ಸುದ್ದಿ ಅಂತ ಅಂತಾರೆ ಕೃಷ್ಣ ಆ ರೀತಿ ಅನ್ನೋದಿಲ್ಲ ಹಾಗೆ ಇವರು ಕೃಷ್ಣ ಗ್ರಹ ಗೃಹೀತಾತ್ಮರು ಪ್ರಹ್ಲಾದರಾಜರಿಂದ ಏನು ನಡೆದಿದೆಯೋ ಅದೆಲ್ಲವೂ ಕೂಡ ರಾಘವೇಂದ್ರ ತೀರ್ಥರವರೆಗೂ ಬಂದಿರುತ್ತೆ ನೋಡಿ ಆದ್ದರಿಂದ ಈ ನಾಲ್ಕು ರೂಪಗಳು ಕೂಡ ಒಂದೇ ಮೂಲ ರೂಪ ಶಂಕುಕರಣ ರೂಪ ಅಂತ ನಾವು ಅರ್ಥ ಮಾಡ್ಕೋಬೋದು ಹೀಗಾಗಿ ಪ್ರಹ್ಲಾದರಾಜರ ಒಂದು ದಯಾ ನೋಡಬೇಕು ನಾವು ಪ್ರಹ್ಲಾದರಾಜ ದಯಾ ನೋಡಬೇಕು ನರಸಿಂಹದೇವರು ಕೇಳ್ತಾರೆ ಪ್ರಹ್ಲಾದರಾಜ ನಿನಗೆ ಏನು ಬಗ್ಗೆ ಕೇಳಪ್ಪ ಕೊಡ್ತೀನಿ ನಾನು ಅಂತ ಹೇಳ್ತಾನೆ ಅವನ ಹೇಳ್ತಾನೆ ಸ್ವಾಮಿ ನಾನು ವ್ಯಾಪಾರ ಭಾವನೆ ನನ್ನಲ್ಲಿಲ್ಲ ಅಂದರೆ ಇಷ್ಟು ದುಡ್ಡು ಕೊಟ್ವಿ ಆ ವಸ್ತು ಕೊಟ್ಟ ಈ ವ್ಯಾಪಾರ ಭಾವನೆ ನನ್ನಲ್ಲಿಲ್ಲ ನಾನು ಭಕ್ತ ನೀನು ಭಕ್ತ ವತ್ಸಲ ನಮ್ಮಿಬ್ಬರಲ್ಲಿ ಅಷ್ಟೇ ಸಂಬಂಧ ಸಾಕು ಇನ್ನು ಭಕ್ತಿನ ಅಭಿವೃದ್ಧಿ ಮಾಡೋ ಅಷ್ಟೇ ಹೊರತಾಗಿ ನನಗೆ ಅದು ಕೊಡು ಇದು ಕೊಡುವಂಥ ಆಸೆ ಮಾತು ಇಡಿಸ್ಬೇಡ ಆ ಒಡಿಕ್ ಆಗ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳ್ತಾನೆ ಆಯ್ತಪ್ಪ ಒಂದು ವರ ಕೇಳಿಕೊಡ್ತೀನಿ ಅಂತ ಪುನಃ ಹೇಳ್ತಾನೆ ಆಗ ಅವನೇ ಹೇಳ್ಬೋದಾಗಿತ್ತು ನೋಡಿ ಪಿತೃವಾತ್ಸಲ್ಯ ಎಷ್ಟು ಅಂತ ನಮ್ಗೆ ಗೊತ್ತಾಗತ್ತೆ ಯಾಕೆ ಈ ಎಲ್ಲ ಈ ವಾಸ್ತುಗಳು ನೋಡಿದ್ರೇ ನಮಗೆ ಜನರಲ್ಲಿ ಇಷ್ಟೊಂದು ವಾತ್ಸಲ್ಯ ರಾಘವೇಂದ್ರ ತೀರ್ಥ ಬಂದಿದೆ ಅಂತ ಗೊತ್ತಾಗೋದು ನಮ್ಮಲ್ಲಿ ಹೇಗೆ ಅಂದರೆ ಅಕಸ್ಮಾತ್ ಏನಾದರೂ ತಂದೆ ತಂದೆ ಏನಾದರೂ ತನ್ನ ಆಸ್ತಿಯನ್ನು ವಿಭಾಗ ಮಾಡುವಾಗ ಅಣ್ಣ ತಮ್ಮಂದರಲ್ಲಿ ಒಬ್ರಿಗೆ ಕಡಿಮೆ ಕೊಟ್ಟ ಅಂದರೆ ನೀನು ನಮ್ಮ ತಂದೆಯೇ ಅಲ್ಲ ಅಂತ ಹೇಳೋರು ಕಾಲ ಆದರೆ ಅದೇ ಹಿರಣ್ಯಕಶು ಅವನನ್ನು ಮಾಟ ಸಹಿತ ಮಾಡಿದ್ದಾನೆ ಅವ್ರಿಗೆ ಮಾಟವನ್ನು ಉಪಯೋಗ ಮಾಡಿದ್ದಾನೆ ಇಷ್ಟಾದರೂ ಕೂಡ ಏನು ಕೇಳ್ತಾನೆ ನಿನ್ನ ಭಕ್ತನಾದ ನನ್ನಲ್ಲಿ ದ್ವೇಷ ಮಾಡಿ ಹಿರಣ್ಯಕಶು ನರಕಕ್ಕೆ ಹೋಗ್ತಾ ಇದ್ದಾನೆ ಅನ್ನಂಥ ಮನಸ್ಸಿಗೆ ಬೀಳ್ತಾ ಇದ್ದಾನೆ ಪಿತಾಮೇ ಪೂಯೇತ ದುರಂತ ದುಸ್ತರಾದ ಆಘಾತ್ ನಮ್ಮ ಕಾಪಾಡು ಕಾಪಾಡುವಂತ ಕೇಳ್ತಾನೆ ಯಾರಾದರೂ ಹೇಳ್ತಾರಾ ಇದು ಪಿತೃವಾತ್ಸಲ್ಯ ಆಯ್ತಪ್ಪ ನಿಮ್ಮ ತಂದೆ ಉದ್ದಾರ ಆಗಿದ್ವಿ ನಿನ್ನಂಥ ಮಗ ಹುಟ್ಟಿದ ಮೇಲೆ ನಿಮಗೆ ಇಪ್ಪತ್ತೊಂದು ಕುಲ ಉದ್ಧಾರ ಆಯ್ತು ಬಿಡು ಆಯಿತು ಇನ್ನೊಂದು ವರ ಕೇಳು ಏನು ಬೇಡ ಸ್ವಾಮಿ ನನಗೆ ಅಂತ ಹೇಳ್ತಾನೆ ನಾನು ನಿಂಗೆ ನಾನೇ ಕೊಟ್ಟುಬೇಡಾನು ಹೆಂಗೆ ಕೊಡು ಏನು ನೀವು ಮೋಕ್ಷವನ್ನು ಕೊಡ್ತೇನೆ ಆಗ್ಬೋದಾ ಅಂತ ನಾವಾದ್ರೆ ಏನು ಹೇಳ್ತಾ ಇದ್ವಿ ಮೋಕ್ಷ ನಮಗೆ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಮಾತ್ರ ಕೊಡು ಇನ್ನು ಯಾರಿಗೂ ಕೊಡಬೇಡ ಅಂತ ಇದು ಬೇರೆ ನಮ್ಮ ಲೋಭ ನಮ್ಮದು ಎಲ್ಲ ನಮ್ಮ ಮಾತ್ರ ಬರಬೇಕು ಬೇರೆ ಯಾರಿಗೂ ಬರಬಾರ್ದು ಆದರೆ ಪ್ರಹ್ಲಾದರಾಜು ಹೇಳ್ತಾರೆ ಈ ಪ್ರಪಂಚದಲ್ಲಿ ಎಷ್ಟು ಜನ ದುಃಖ ಪಡ್ತಾ ಸಂಸಾರದಲ್ಲಿ ಮುಳುಗಿ ಇದ್ದಾರೆ ಪಾಪ ಅವರೆಲ್ಲರನ್ನೂ ಬಿಟ್ಟು ನಾವು ಒಬ್ಬನೇ ಮೋಕ್ಷಕ್ಕೆ ಹೋಗಲ್ಲ ಖಂಡಿತ ಬೇಡ ನೋಡಿ ಮೋಕ್ಷ ಅಂದರೆ ನಮ್ಮ ಎಲ್ಲ ಸಾಧನೆಗಳಿಗೂ ದೊಡ್ಡ ಗುರಿ ಅಂದರೆ ಮೋಕ್ಷ ಅದನ್ನೇ ಕೊಡ್ತೀನಿ ಅಂತ ಪರಮಾತ್ಮ ಹೇಳ್ತಾರೆ ಇನ್ನು ಪರಮಾತ್ಮ ಹೇಳಿದ್ಮೇಲೆ ಯಾರು ತಡೆಯೋದು ಶಕ್ತಿ ಕೂಡ ಯಾರಿಗಿಲ್ಲ ಅಂತ ಮೋಕ್ಷ ಕೈಗೆ ಬಂದಿರುವಾಗ ನನಗೆ ಬೇಡ ಅಂತ ಹೇಳಿದ್ರು ಅಂದರೆ ಏನು ಹೇಳ್ತಾರವರು ಏತಾನ್ ಕೃಪಣಾನ್ ಸರ್ವಾನ್ ವಿಹಾಯ ಅಹಂ ಏಕೇವ ಕಥಂ ವಿಮೋಕ್ಷೆ ಇಷ್ಟು ಜನನೂ ಕೂಡ ಬಿಟ್ಟು ನಾವು ಒಬ್ಬನೇ ಮೋಕ್ಷಕ್ಕೆ ಹೇಗೆ ಹೋಗಲಿ ನಾನು ಬೇಡ ಸ್ವಾಮಿ ಅವರೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಅವ್ರು ಕರ್ಕೊಂಡು ಬಂದು ಕರ್ಕೊಂಡೇ ನಾನು ನಿಂಜ ಮೋಕ್ಷಕ್ಕೆ ಬರ್ತೇನೆ ಅಂತ ಅದಕ್ಕಾಗಿ ರಾಘವೇಂದ್ರ ತೀರ್ಥರು ಪ್ರತಿಯೊಂದು ಏರಿಯಾದಲ್ಲಿ ಒಂದೊಂದು ಊರುಗಳಲ್ಲಿ ಅಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿಯೂ ಕೂಡ ರಾಘವೇಂದ್ರ ತೀರ್ಥರ ಬೃಂದಾವನ ರೂಪದಲ್ಲಿ ಅವರು ಸಾಂಶ ದೇವತೆ ಆದ್ದರಿಂದ ಆ ಮೃತಿಗಾದಲ್ಲಿ ಒಂದೊಂದು ರೂಪ ಇಟ್ಟು ಆ ಬೃಂದಾವನದಲ್ಲಿ ಇದ್ದುಕೊಂಡು ಅಲ್ಲಿಂದ ಅವರು ಎಲ್ಲರಿಗೂ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಅನುಗ್ರಹ ಮಾಡಿ ಅವನು ಶೂದ್ರ ಆಗಿರ್ಬೋದು ಅಥವಾ ಇನ್ಯಾರಾದರೂ ವೈಶ್ಯ ಆಗಿರ್ಬೋದು ಕ್ಷತ್ರಿಯ ಆಗಿರ್ಬೋದು ಸ್ಮಾರ್ಥ ಆಗಿರ್ಬೋದು ವಿಶಿಷ್ಟಾದ್ವೈತಿ ಯಾರಾನ ಹಾಕ್ಕೊಳ್ಳಿ ಅವನು ಅವನು ಭಕ್ತನಾಗಿದ್ದು ಸರಿ ಅಷ್ಟೇ ನೋಡಿ ಇದು ಪರಮಾತ್ಮ ಲಕ್ಷಣ ಇದೆ ಅವನು ಯಾವ ಜಾತಿನೂ ರಾಮಚಂದ್ರ ಯಾವ ಜಾತಿ ನೋಡಿಲ್ಲ ಅಥವಾ ಶಬರಿ ಭಕ್ತರಾಗಿದ್ದಲು ಉದ್ಧಾರ ಮಾಡಿದ ಅವಳು ನಿಷಾದ ಜಾತ್ರೆ ಹುಟ್ಟಿದವಳು ಎಲ್ಲ ರಾಮನ ಪ್ರತಿಬಿಂಬ ಪೂರ್ತಿ ರಾಘವೇಂದ್ರ ಎತ್ತಿತ್ತರು ಯಾಕೆಂದರೆ ಅವನ ಅವನ ಹಾಗೆ ಮಾಡ್ದ ಜಟಾಯು ಪಕ್ಷಿನ ಉದ್ಧಾರ ಮಾಡ್ದ ಕೋತಿಯನ್ನು ಸುಗ್ರೀವನ ಉದ್ಧಾರ ಮಾಡ್ದ ಹನುಮಂತನ ಉದ್ಧಾರ ಮಾಡ್ದ ಅಷ್ಟಲ್ಲದೆ ಎಷ್ಟು ಉದ್ಧಾರ ಗುಹಾ ಎಂಬತಕ್ಕಂಥ ಒಬ್ಬ ಇದು ಯಾರು ದೋಣಿಯನ್ನು ಓಡಿಸೋನು ಅವನು ಉದ್ಧಾರ ಮಾಡ್ದ ಹೀಗೆ ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡಿದ್ದ ರಾಮಚಂದ್ರ ಆ ರಾಮಚಂದ್ರ ಉಪಾಸನೆ ಮಾಡತಕ್ಕಂಥ ರಾಘವೇಂದ್ರಲ್ಲೂ ವಿಪ್ರ ವಿಢಂಗ್ರಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ ಎಲ್ಲರೂ ಸೇವೆ ಮಾಡ್ತಾರೆ ಎಷ್ಟೋದೇ ನಾವು ಅಂಗಡಿಗಳು ನೋಡ್ರಿ ನೀವು ಅವರು ಸ್ಮಾರ್ಥರಾಗಿರ್ತಾರೆ ಪಕ್ಕದಲ್ಲಿ ಅವರು ಗುರು ಗುರುಗಳಾಗಿರ್ತಕ್ಕಂಥ ಶಂಕರಾಚಾರ್ಯ ಫೋಟೋವನ್ನು ಹಾಕ್ಕೊಂಡಿರ್ತಾರೆ ಅದೇ ಪಕ್ಕದಲ್ಲಿ ರಾಘವೇಂದ್ರ ತೀರ್ಥರ ಫೋಟೋ ಇರೋದು ಮಂತ್ರಾಲಯಕ್ಕೆ ಹೋದ ನೋಡ್ತಾ ನೋಡಿದ್ದವರಿಗೆಲ್ಲ ಗೊತ್ತಿರುತ್ತೆ ಸ್ಮಾರ್ಥರೂ ಬರ್ತಾರೆ ವಿಷ್ಠಾದ್ವೈತಿಗಳೂ ಬರ್ತಾರೆ ಶೂದ್ರೂ ಬರ್ತಾರೆ ವೈಶ್ಯರೂ ಬರ್ತಾರೆ ಸಾಬಿಗಳು ಕೂಡ ಬರ್ತಾರೆ ನೋಡ್ ಅಂದರೆ ರಾಘವೇಂದ್ರ ತೀರ್ಥರು ಯಾರಿಗೂ ಬೇಡ ಹೇಳೋಣ ಯಾಕೆಂದರೆ ಅವ್ರಿಗೆ ಗೊತ್ತು ಯಾರ್ಯಾರು ಯಾವ ಜಾತಿಯಲ್ಲಿ ಇದ್ದಾರೆ ಅಂತ ಜಾತಿ ಎಂಬುದು ಮುಖ್ಯ ಅಲ್ಲ ಭಕ್ತಿ ಎಂಬುದಕ್ಕಂಥದ್ದು ಮುಖ್ಯ ಗುಣ ಎಂಬುದಕ್ಕಂಥದ್ದು ಮುಖ್ಯ ಜಾತಿ ಎಂಬುದು ಈಗ ಬರುತ್ತೆ ಮುಂದಿನ ಸತಿ ಇದೇ ಜಾತಿ ಬರುತ್ತೆ ನಿಯಮ ಇಲ್ಲ ಬ್ರಾಹ್ಮಣರಾದರೂ ಶೂದ್ರ ಆಗ್ಬೋದು ಶುದ್ಧ ಆದರೂ ಬ್ರಾಹ್ಮಣರಾಗ್ಬೋದು ಅದು ಹೇಳಿಕ್ಕಾಗಲ್ಲ ಆದರೆ ವಸ್ತುತಃ ಭಕ್ತಿ ಎಂಬುದು ಮುಖ್ಯ ವಿದುರ ಇದ್ದಾನೆ ಅವನು ಶೂದ್ರ ಆಗಿದ್ದು ಕೂಡ ಕೃಷ್ಣ ಪರಮಾತ್ಮ ಹೋಗಿ ಊಟ ಮಾಡಿದ ಅವ್ರ ಮನೆಯಲ್ಲಿ ಕನಕದಾಸನೇ ಇದ್ದ ಅವರು ಶೂದ್ರ ಆಗಿದ್ದು ಕೂಡ ಇದ್ದರೂ ಉದ್ಧಾರ ಮಾಡಿದವರನ್ನು ವ್ಯಾಸರಾದರೂ ಉದ್ಧಾರ ಮಾಡಿದರು ಅಂಥೇಳಿ ಮೇಲೆ ಜಾತಿ ಮುಖ್ಯ ಅಲ್ಲ ಅವರು ಎಷ್ಟು ದೇವತಾ ಭಕ್ತರಾಗಿದ್ದಾರೆ ಎಂಬತಕ್ಕಂಥದ್ದು ಅದು ಮಾನದಂಡ ಒಬ್ಬ ವ್ಯಕ್ತಿಯು ನಾ ಸ್ವೀಕಾರ ಮಾಡಲಿಕ್ಕೆ ಮಾನ ಯಾವುದು ಅಂತ ಹೇಳಿದ್ರೆ ಅವನಲ್ಲಿರ್ತಕ್ಕಂಥ ದೇವರಲ್ಲಿ ಎಷ್ಟು ಭಕ್ತಿ ದೊಡ್ಡವರು ಎಷ್ಟು ಭಕ್ತಿ ಎಂಬತಕ್ಕಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತೂ ಇಷ್ಟು ಗೊತ್ತಾದ ಮೇಲೆ ಇಂತಹ ರಾಘವೇಂದ್ರ ತೀರ್ಥರು ಅವರು ಈಗ ಆರಾಧನೆ ಎಂಬತಕ್ಕಂಥದ್ದು ಮುನ್ನೂರ ಐವತ್ತು ಐವತ್ತನೇ ವರ್ಷದ ಆರಾಧನೆ ಇವತ್ತು ಅಂದರೆ ಅವರು ಏಳ್ನೂರು ವರ್ಷ ಬೃಂದಾವನದಲ್ಲಿ ಇರ್ತಾರೆ ಮುನ್ನೂರು ವರ್ಷ ಗ್ರಂಥಗಳಲ್ಲಿ ಇರ್ತಾರೆ ಅವರು ಬರೆದ ಗ್ರಂಥಗಳಲ್ಲಿ ಇರ್ತಾರೆ ಅದು ಓದೋರಿಗೆಲ್ಲ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಇನ್ನು ಎಪ್ಪತ್ತೊಂಬತ್ತು ವರ್ಷ ಬೃಂದಾವನದಲ್ಲಿ ಅಂದರೆ ಬೃಂದಾವನದ ಆಚೆ ಅಂದರೆ ಜನರ ಕಣ್ಣು ಕಾಣಿಸ್ಕೊಂಡು ಹೀಗೆ ಮೂರು ಕೂಡ ಇದೆ ಅದರಲ್ಲಿ ಮುನ್ನೂರು ವರ್ಷ ಆಯಿತಲ್ಲ ಮುನ್ನೂರು ವರ್ಷ ಆದಮೇಲೆ ಈ ಗ್ರಂಥ ಪರಿಮಳ ಓದಿದ್ದು ಫಲ ಕೊಡಲ್ಲ ಅಂತ ತಿಳ್ಕೊಂಬೇಡಿ ಮುನ್ನೂರು ವರ್ಷ ಇದ್ದು ವಿಶೇಷವಾಗಿ ಫಲ ಕೊಡ್ತಾರೆ ಈಗಲೂ ಫಲ ಕೊಟ್ಟೆ ಕೊಡ್ತಾರೆ ಅದೇನಿಲ್ಲ ಮತ್ತು ಏಳ್ನೂರು ವರ್ಷ ಏನಿದೆ ಅದು ಬೃಂದಾವನದಲ್ಲಿ ಇರ್ತಾರೆ ಆ ಏಳ್ನೂರು ವರ್ಷದಲ್ಲಿ ಮುನ್ನೂರ ಐವತ್ತು ವರ್ಷ ಮುಗಿದೋಯ್ತು ಅಂತ ಹೇಳಿದ್ರೆ ಇನ್ನು ಐವತ್ತು ವರ್ಷ ಅಲ್ಲೇ ಇರ್ತಾರೆ ಆಮೇಲೆ ಅವರು ಮೂಲ ರೂಪಕ್ಕೆ ಸೇರ್ತಾರೆ ಆದರೆ ಆಮೇಲೆ ಪರಮಾತ್ಮನ ಅಲ್ಲಿದ್ದು ನಮಗೆಲ್ಲ ಇಷ್ಟ ಕೊಡ್ತಾ ಇರ್ತಾನ ಅದೇನು ಖಾಲಿ ಆಗುತ್ತೆ ಅಂತ ನಾವು ನಿರಾಶೆ ಆಗೋದೇನು ಬೇಡ ಆದರೆ ನಮಗೆ ಎಚ್ಚರಿಕೆ ಅದು ಇನ್ನು ಮುನ್ನೂರ ಐವತ್ತು ವರ್ಷ ನೀವು ನಾಲ್ಕು ಸತಿ ಜನ್ಮೆ ಇರ್ತೀರಿ ಅಂತ ತಿಳ್ಕೊಳ್ಳೋಣ ಅಷ್ಟರಲ್ಲಾದರೂ ರಾಘವೇಂದ್ರ ತೀರ್ಥ ಗ್ರಂಥಗಳು ಓದಿಕೊಂಡು ನೀವು ಉದ್ದಾರ ಆಗೋದು ಮಾರ್ಗ ನೋಡಿ ಅಂತ ತಾತ್ಪರ್ಯ ಅಷ್ಟೇ ಹೊರತಾಗಿ ಯಾಕಂದರೆ ಬೃಂದಾವನ ಶಾಸ್ತ್ರ ಹೇಳುವಂತೆ ಬೃಂದಾವನದಲ್ಲಿ ಆ ಬೃಂದಾವನಸ್ಥರಾಗಿರ್ತಕ್ಕಂಥ ಒಂದು ಎಲುಬು ಇದ್ದರೆ ಸಾಕು ಆ ಎಲುವು ಎಲ್ಲ ಇಷ್ಟಾರ್ಥ ಇರುತ್ತೆ ಆ ಎಲುವ ಅಷ್ಟು ಬೇಗ ಹೋಗೋದಿಲ್ಲ ಯಾಕೆಂದರೆ ಪ್ರತಿಯೊಂದು ಬೃಂದಾವನದಲ್ಲಿಯೂ ಕೂಡ ಪರಮಾತ್ಮ ಚಕ್ರಿ ಎಂಬುದಕ್ಕಂಥ ರೂಪದಿಂದ ಇದ್ದು ನಮಗೆ ಇಷ್ಟಾರ್ಥ ಇರ್ತಾನೆ ಆಗ ರಾಘವೇಂದ್ರ ತೀರ್ಥರ ಈಗ ಆರಾಧನೆ ಯಾಕೆ ಮಾಡಬೇಕು ಅಂತ ನಮಗೆ ಪ್ರಶ್ನೆ ಬರುತ್ತೆ ಈಗ ರಾಘವೇಂದ್ರ ತೀರ್ಥ ಬೃಂದಾವನದಲ್ಲಿ ಹೇಗೆ ಪ್ರವೇಶ ಮಾಡಿದ್ದು ಅಂತ ನಮ್ಗೆ ಗೊತ್ತಿದೆ ಯಾಕೆಂದರೆ ಇಡೀ ನಮ್ಮ ಮಾಧ್ವ ಪ್ರಪಂಚದಲ್ಲಿ ಇಬ್ಬರೇ ಸಶರೀರ ಸಜೀವ ಬೃಂದಾವನ ಪ್ರವೇಶ ಮಾಡಿದರು ಮೊಟ್ಟ ಮೊದಲಿಗಾಗಿ ಸೋದಿಲಿರ್ತಕ್ಕಂಥ ವಾದಿರಾಜ ಗುರು ಅವರ ಮಾರ್ಗದಲ್ಲೇ ಹೋಗಿರತಕ್ಕಂಥ ರಾಘವೇಂದ್ರ ತೀರ್ಥರೇನಿದ್ದಾರೆ ಅವರು ಎರಡನೆಯವರು ಆಮೇಲೆ ನಮ್ಗೆ ಗೊತ್ತಿಲ್ಲ ಆಮೇಲೆ ಗೊತ್ತಿಲ್ಲ ಅಂದರೆ ಏನು ಇತಿಹಾಸದಲ್ಲಿ ಇಲ್ಲ ಅದು ಹಾಗಂತ ಹೇಳಿ ಅವರಿಗೆಲ್ಲ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಬಿಡಬಾರ್ದು ಆಮೇಲೆ ಟೀಕಾರ ಸಸಿರ ಬೃಂದ ಪ್ರವೇಶ ಮಾಡೋ ಶಕ್ತಿ ಇಲ್ಲವೋ ಅವ್ರಿಗೆ ಖಂಡಿತ ಇದೆ ಎಲ್ಲರಿಗೂ ಇದೆ ಆದರೆ ಅವ್ರಿಗೆ ಬೇಕಾಗಿಲ್ಲ ಪರಮಾತ್ಮನ ಆದೇಶದಂತೆ ನಡೆಯುವವರು ನೀವಿಬ್ಬರೂ ಕೂಡ ಹಾಗೆ ಮಾಡಿ ಅಂತ ಹೇಳಿದ್ದಾನೆ ಪರಮಾತ್ಮ ಆ ಪ್ರಕಾರ ಮಾಡಿದ್ದಾರೆ ಎಲ್ಲರೂ ನೋಡ್ತಾ ಇರುವಾಗಲೇ ವಾದಿರಾದು ಇಪ್ಪತ್ತೈದು ವರ್ಷಗಳ ಕಾಲ ಆ ಬೃಂದಾವನಕ್ಕೆ ಪಂಚ ಬೃಂದಾವನವನ್ನು ತಯಾರು ಮಾಡಿ ತಾವೇ ಇಪ್ಪತ್ತೈದು ವರ್ಷ ಪೂಜೆ ಮಾಡಿ ಆಮೇಲೆ ಎಲ್ಲರೂ ನೋಡ್ತಾ ಇದ್ದಾಗೇ ಆ ಸಶರೀರ ಸಜೀವ ಪ್ರವೇಶ ಮಾಡಿ ಈಗಲೂ ಇದ್ದಾರೆ ಅವರು ಹೋದ್ರು ಅಂತ ಹೇಳೇ ಇಲ್ಲ ನಾನು ವರ್ಷ ಇರ್ತೀ ಅಂತ ಹೇಳೇ ಇಲ್ಲ ಅವರು ಅವರು ಹೊಟ್ಟು ಅವರು ಇನ್ನೂ ಅಲ್ಲಿ ಇರ್ತಾರೆ ಎರಡನೇ ರಾಘವೇಂದಿರ್ತಾರೆ ಒಬ್ಬರು ಬ್ರಹ್ಮದೇವರ ಪಟ್ಟಕ್ಕೆ ಬರುವವರು ವಾದಿರಾದರು ಇನ್ನೊಬ್ಬರು ಬ್ರಹ್ಮದೇವರ ಲೋಕದಲ್ಲಿ ಸೇವಕರಾಗಿರೋರು ಇಬ್ಬರಿಗೆ ಮಾತ್ರ ಈ ಅವಕಾಶ ಪರಮಾತ್ಮ ಅವಕಾಶ ಮಾಡಿಕೊಂಡಿದ್ದಾರೆ ಹಾಗಾಗಿ ಅಂತಹ ಒಂದು ರಾಘವೇಂದ್ರ ತೀರ್ಥ ಇದ್ದಾರವರು ಈ ಒಂದು ಬೃಂದಾವನದಲ್ಲಿ ಪ್ರವೇಶ ಮಾಡಿದ್ದಾರೆ ಪ್ರವೇಶ ಮಾಡಿ ಈಗಲೂ ಕೂಡ ಬೃಂದಾವನದಲ್ಲಿ ಇದ್ದಾರೆ ಇನ್ನೂ ಮುನ್ನೂರೈವತ್ತು ವರ್ಷ ಇದ್ದಾರೆ ಈಗ ನಾವು ಆರಾಧನೆ ಮುನ್ನೂರೈವತ್ತನೇ ವರ್ಷದ ಆರಾಧನೆ ಬರ್ತಾ ಇದೆ ಆರಾಧನೆಗೆ ಏನು ಬೇಕಾದಷ್ಟು ಯಾವ ರೀತಿ ಬೇಕೋ ನಾವು ಅವರ ಆರಾಧನೆ ಮಾಡ್ಬೋದು ಬೇರೆ ದಿವಸಗಳಲ್ಲಿ ನಾವು ಆರಾಧನೆ ಮಾಡಿದೀವಿ ಅಂತ ತಿಳ್ಕೊಳ್ಳೋಣ ಅಂದರೆ ಈ ಆರಾಧನೆಯ ಮೂರು ದಿವಸ ಬಿಟ್ಟು ಬೇರೆ ದಿವಸಗಳಲ್ಲಿ ನಾವು ಆರಾಧನೆ ಮಾಡಿದೀವಿ ಅಂದರೆ ಆಗ ನಮಗೇನಾಗುತ್ತೆ ಆ ಬೃಂದಾವನದಲ್ಲಿ ಇರುವ ಪರಮಾತ್ಮ ಏನಿದ್ದಾನೆ ಅವನೇ ಅಥವಾ ವಾಯುದೇವರು ಇಬ್ಬರು ಸೇರಿ ಇಬ್ಬರಲ್ಲೊಬ್ಬರು ಅಥವಾ ಇಬ್ಬರು ಸೇರಿ ರಾಘವೇಂದ್ರ ತೀರ್ಥರ ಪುಣ್ಯದ ವಿಶೇಷ ಇದಲ್ಲ ನಾಲ್ಕು ಜನ್ಮಗಳಲ್ಲಿ ಮಾಡಿ ರಾಶಿ ಮಾಡಿಟ್ಟಿರೋದು ಅದನ್ನು ಯಾರು ಸೇವೆ ಮಾಡಿದ್ರೆ ಅವನು ಕೊಟ್ಟುಬಿಡ್ತಾರೆ ಒಂದು ಪುಣ್ಯ ಕೊಡ್ತಾರೆ ಅವನ ಕೆಲಸ ಆಗೋಗುತ್ತೆ ಯಾವಾಗಿದು ಆರಾಧನೆ ದಿವಸ ಬಿಟ್ಟು ಆರಾಧನೆ ಕಾಲದಲ್ಲಿ ಏನಾಗಿರುತ್ತೆ ಅಂದರೆ ಆರಾಧನೆಗಿಂತ ಬೇರೆ ದಿವಸಗಳಲ್ಲಿ ರಾಘವೇಂದ್ರ ತೀರ್ಥರು ಯಾವಾಗಲೂ ಕೂಡ ಪರಮಾತ್ಮನನ್ನು ಅವರು ಜಪ ಮಾಡ್ತಾ ಅವರು ಉಪಾಸನೆ ಮಾಡ್ತಾ ಇರ್ತಾರೆ ಆರಾಧನೆ ಬಂದಾಗ ಮಾತ್ರ ಅವರು ಮೂರು ದಿವಸ ಕಣ್ಣು ಬಿಟ್ಕೊಂಡಿರ್ತಾರೆ ಅವರೇ ಯಾರ್ಯಾರು ಬಂದರು ಯಾರ್ಯಾರು ಸೇವೆ ಮಾಡಿದ್ರು ಯಾರು ಉಪನ್ಯಾಸ ಮಾಡಿಸಿದರು ಯಾರ್ಯಾರು ಟಿ ವಿ ಮೂಲಕವಾಗಿ ಎಲ್ಲರಿಗೆ ತಲುಪಿಸಿದರು ರಾಘವೇಂದ್ರ ತೀರ್ಥರ ಮಹಿಮೆಯನ್ನು ಯಾರು ತರಕಾರಿ ಹೆಚ್ಚಿಕೊಟ್ರು ಯಾರು ಎಲೆ ಎತ್ತಿದ್ರು ಯಾರು ಬಡಿಸಿದರು ಪ್ರತಿಯೊಂದು ಕೂಡ ನೋಡ್ತಾ ಇರ್ತಾ ಅಷ್ಟು ಮಾತ್ರವಲ್ಲ ಯಾರ್ಯಾರು ಏನೇನು ಕದ್ಕೊಂಡು ಹೋದರು ಪಂಚಾಮೃತ ಯಾರು ಹೊಡ್ಕೊಂಡು ಹೋದ್ರು ಅನ್ನ ಹುಳಿ ಸಾರಲ್ಲ ಯಾರು ಅದೆಲ್ಲ ನೋಡ್ತಾಯಿರ್ತಾರೆ ಯಾರು ಗೊತ್ತಿಲ್ಲ ಅಂತ ಮಾತ್ರ ನಾವು ತಿಳ್ಕೊಬಾರ್ದು ಅಷ್ಟೆ ಎಲ್ಲವೂ ಗೊತ್ತಾಗ್ತಾ ಇರ್ತದೆ ಈ ಮೂರು ದಿವಸ ಹಾಗಾಗಿ ನಾವು ಮೂರು ದಿವಸ ಆರಾಧನೆಗೆ ಜಾಸ್ತಿ ಪ್ರಾಧಾನ್ಯ ಕೊಟ್ಟಿದ್ದೀವಿ ನಾವು ಯಾಕೆಂದರೆ ಅವರ ಕಣ್ಣು ದೃಷ್ಟಿ ನಮ್ಮೇಲೆ ಬೀಳುತ್ತಲ್ಲ ರಾಘವೇಂದ ತೀರ್ಥ ದೃಷ್ಟಿಯಿಂದ ಎಂಥದ್ದು ಅಂತ ಅಲ್ಲಿ ಹೇಳ್ತಾ ಸ್ತ್ರೀ ರಾಘವೇಂದ್ರ ಹರಿಪಾದಕಂಜ ನಿಷೇವನಾಲಬ್ಧ ಸಮಸ್ತ ಸಂಪತ್ತು ಅದೊಂದು ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಅಘಾದ್ರಿ ಅಘ ಅಂದರೆ ಪಾಪಗಳು ಅದ್ರಿಯಿಂದ ಪರ್ವತ ನಾವು ಪರ್ವತಗಳಷ್ಟು ಪಾಪಗಳು ಇಟ್ಕೊಂಡಿದ್ದೇವೆ ನಾವು ಅದನ್ನು ಭೇದಿಸ್ಲಿಕ್ಕೆ ವಜ್ರಾಯುಧನೇ ಬೇಕು ಆ ರಾಘವೇಂದ್ರ ದೃಷ್ಟಿ ಎಂಬತಕ್ಕಂಥ ವಜ್ರಾಯುಧಕ್ಕೆ ಸಿಕ್ಕಿದಾಗ ಆ ಪಾಪಗಳು ಎಂಬ ಪರ್ವತ ಪುಡಿ 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 ಹಿಟ್ಟಾಗತ್ತೆ ಹಾಗಾದರೆ ಅವರ ದೃಷ್ಟಿ ನಮಗೆ ಬೇಕು ಆಯ್ತು ಅದು ಬೃಂದಾವನದಲ್ಲಿ ಅವರ ದೃಷ್ಟಿಯನ್ನು ಸಂಪಾದನೆ ಮಾಡಲಿಕ್ಕಾಗಿ ನಾವು ಹೋಗಬೇಕು ಆದರೆ ಅಲ್ಲಿ ಹೋಗಲಿಕ್ಕೆ ಆಗಲ್ಲವಲ್ಲ ನಮಗೆ ಮತ್ತೇನು ಮಾಡೋದು ಅದಕ್ಕೆ ಅವರನ್ನು ಕಲ್ಪವೃಕ್ಷ ಕಾಮಧೇನು ಅಂತ ಎರಡು ಕರೆದಿದ್ದಾರೆ ಕಲ್ಪವೃಕ್ಷ ಅಂದರೆ ಏನು ನಮಗೇನಾದರೂ ಹಣ್ಣು ಗಿಣ್ಣು ಏನರ ಬೇಕು ಅಂತಿದ್ದೆ ನಾವೇ ಗಿಡದ ಹತ್ತಿರ ಹೋಗಬೇಕಷ್ಟೇ ಅದೇ ನಮ್ಮ ಮನೆಗೇನು ಬರಲ್ಲ ತೇ ಗಿಡ ಮನೆಗೆ ಬರುತ್ತಾ ಅದು ನಮ್ಗೆ ಬೇಕಾದ್ರೆ ನಾವೇ ಹೋಗಬೇಕಷ್ಟೆ ಆದರೆ ಕಾಮಧೇನು ಅಂತಾದರೆ ಪ್ರತಿಯೊಬ್ಬರ ಮನೆಗೂ ಬರುತ್ತದು ಹಾಗಾದರೆ ನೀವು ಒಂದು ಫೋಟೋ ಇಟ್ಬಿಡಿ ಇಲ್ಲೇ ಒಂದು ಪ್ರತಿಮೆ ಇದೆ ನೋಡಿ ಈ ಪ್ರತಿಮೆ ಇಟ್ಬಿಟ್ಟು ಸುಮ್ಮನೆ ಪೂಜೆ ಮಾಡಿ ಸಾಕು ಅಷ್ಟಕ್ಕೆ ರಾಘವೇಂದ್ರ ತೀರ್ಥ ಅನುಗ್ರಹ ಮಾಡ್ತಾರೆ ಒಂದು ಫೋಟೋ ಇಟ್ಟು ಎಷ್ಟೋ ಅನುಗ್ರಹ ಮಾಡ್ಕೊಂಡಿದ್ದಾರೆ ಒಂದು ಫೋಟೋ ಇಟ್ಟು ಎರಡು ದೀಪ ಇಟ್ಬಿಟ್ಟು ನೀವು ಪೂಜೆ ಮಾಡಿ ದೇವರು ಅದಕ್ಕೂ ನಿಮ್ಮ ಅನುಗ್ರಹ ಮಾಡ್ತಾರೆ ಅಂದರೆ ನೀವು ಕರದಲ್ಲಿಗೆ ಬಂದುಬಿಡ್ತಾರೆ ಅಥವಾ ಬೃಂದಾವನ ಇರತಕ್ಕಂಥ ನೀವು ಮಂತ್ರಾಲಯಕ್ಕೆ ಹೋದ್ರಿ ಅಂದರೆ ಇನ್ನೂ ವಿಶೇಷವಾದ ಇದು ಅವರಿಗೂ ಅನುಗ್ರಹ ಮಾಡ್ತಾರೆ ಆದ್ದರಿಂದ ಇಂತಹ ಒಂದು ರಾಘವೇಂದ್ರ ತೀರ್ಥರ ಆರಾಧನಾ ಪ್ರಯುಕ್ತವಾಗಿ ಮುನ್ನೂರೈವತ್ತು ವರ್ಷದ ಆರಾಧನಾ ಪ್ರಯುಕ್ತವಾಗಿ ಏನು ಎಲ್ಲ ಕಡೆ ವೈಭವವಾಗಿ ನಡೀತಾ ಇದೆ ಈ ಒಂದು ಬೃಂದಾವನ ಏನಿದೆ ಅದರ ವೈಶಿಷ್ಟ್ಯ ಏನು ಎಂಬುದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ನಾವು ಶ್ರೀ ರಾಘವೇಂದ್ರ